ಕವರ್ ಸ್ಟೋರಿ ಹೆಸರಿನಲ್ಲಿ ಸಹೋದರಿ ವಿಜಯಲಕ್ಷ್ಮಿ ಅವರು ಒಂದು ಉತ್ತಮವಾದಂಥ ರೀತಿಯ ಒಂದು ಕಾರ್ಯವನ್ನೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಬಹುಶಃ ವಿಜಯಲಕ್ಷ್ಮಿ ಮತ್ತು ಅವರ ತಂಡ ಒಂದು ವಿರೋಧ ಪಕ್ಷ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥಲ್ಲಿ ಯಶಸ್ವಿಯಾಗಿ ಏನು ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರದ ವಿರೋಧ ಪಕ್ಷಗಳ ಸಾರ್ವಜನಿಕರ ಕಣ್ಣು ತೆರೆಸ್ತಕ್ಕಂಥ ಹಲವಾರು ರೀತಿಯ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಅಕ್ರಮಗಳನ್ನು ಬಯಲಿಗೆ ತರ್ತಕ್ಕಂಥದ್ರಲ್ಲಿ ಈ ಒಂದು ಕವರ್ ಸ್ಟೋರಿ ಹೆಸರಿನಲ್ಲಿ ಕಾರ್ಯಕ್ರಮ ಏನು ರೂಪಿಸ್ತಾ ಇದ್ದಾರೆ. ಯಶಸ್ವಿಯಾಗಿ 300 ಎಪಿಸೋಡ್ಗಳನ್ನು ಇವತ್ತೇನು ಮುಗಿಸಿದ್ದಾರೆ. ನಾನು ಆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ.